ಎರಡನೇ ಹಂತದ ಪ್ಯಾಕೇಜ್ ಘೋಷಣೆಯ ಸುಳಿವು ನೀಡಿದ ಸಿಎಂ ಮುಂದಿನ ವಾರ ಎರಡನೇ ಹಂತದ ಪ್ಯಾಕೇಜ್ ಘೋಷಣೆ ಆಗುತ್ತ ಹಾಗಾದ್ರೆ ಎರಡನೇ ಹಂತದ ಪ್ಯಾಕೇಜ್ ಘೋಷಣೆಯ ಸುಳಿವು ನೀಡಿದ ಸಿಎಂ ಮುಂದಿನ ವಾರ ಎರಡನೇ ಪ್ಯಾಕೇಜ್ ಘೋಷಣೆ ಆಗುತ್ತ ವರದಿ ಸಿದ್ಧ ಮಾಡಲು ಹಣಕಾಸು ಇಲಾಖೆಗೆ ಸಿಎಂ ಸೂಚನೆ ಎಷ್ಟು ಪರಿಹಾರ ಯಾವೆಲ್ಲ ವರ್ಗಗಳಿಗೆ ನೀಡಬೇಕು ವರದಿಯನ್ನ ನೀಡಿ आर्थिक इलाखे सभे करेदु पैकेज बगे सीएम फाइनल संपुट सभेयल्लू एरडनेय हंतद पैकेज बगे सचिवर प्रस्ताप आगिदे एरडनेय पैकेज घोषणे बगे ईग सीएम सुळिवन्न कोड्ता इद्दारे आर्थिक इलाखे सभे करेदु पैकेज बगे सीएम फाइनल संपुट सभेयल्लू कूड सचिवरु एरडनेय पैकेज बगे प्रस्ताप माडिद्दारे अन्नुवंतह माहितिगळु तिळिदु बर्ता इदे ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಆನಂದ ಮಹತ್ವದ ಸಂಪುಟ ಸಭೆ ನಡೆಯತಾ ಇದೆ ಸಭೆಯಲ್ಲಿ ಪ್ಯಾಕೇಜ್ ಘೋಷಣೆಯೂ ಕೂಡ ಅತಿ ಮುಖ್ಯವಾದಂತ ಒಂದು ವಿಚಾರ ಈ ನಿಟ್ಟಿನಲ್ಲಿ ಯಾವೆಲ್ಲ ಸುಳಿವುಗಳು ಸಿಗ್ತಾ ಇದೆ ಅಪ್ಡೇಟ್ಸ್ ಏನ್ ಈಗ ಅಲ್ಲಿ ಆಗ್ತಾ ಇರುವಂತ ಸಭೆಯ ಬಗ್ಗೆ ಎಸ್ ವೀಣಾ ಇವತ್ತು ನಡೆಯುತ್ತಿರುವಂತ ಸಚಿವ ಸಂಪುಟ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಕೊರೋನಾದಿಂದ ಸಂಕಷ್ಟಕ್ಕೆ ಒಳಗಾಗಿರತಕ್ಕಂತ ಸಮುದಾಯಗಳಿಗೆ ವೃತ್ತಿ ಬಾಂಧವರಿಗೆ ಪೂರಕವಾಗಿರೋ ಹಾಗೆ ವಿಶೇಷವಾಗಿರತಕ್ಕಂತ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಸಿಎಂ ನಿರ್ಧಾರ ಮಾಡಿದ್ರು ಆ ಬಗ್ಗೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ ಯಾಕೆಂದ್ರೆ ಮುಖ್ಯಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಮುಂದಿನ ವಾರ ವಿಶೇಷವಾಗಿರತಕ್ಕಂತ ಪ್ಯಾಕೇಜ್ ಅನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಎರಡನೇ ಪ್ಯಾಕೇಜ್ ಇದು ಹಾಗಾಗಿ ಆ ಪ್ಯಾಕೇಜ್ ಅನ್ನು ಸಿದ್ಧಪಡಿಸ ಸಂಬಂಧಪಟ್ಟಾಗ ಹಣಕಾಸು ಇಲಾಖೆ ಅಧಿಕಾರಿಗಳಿಗೆ ಈಗಾಗಲೇ ಸಿಎಂ ಅವರು ಸೂಚನೆ ಕೊಟ್ಟಿದ್ದಾರೆ ಆ ವರದಿ ಆಧಾರದ ಮೇಲೆ ಮುಂದಿನ ವಾರ ವಿಶೇಷವಾಗಿರತಕ್ಕಂತ ಎರಡನೇ ಪ್ಯಾಕೇಜ್ ಘೋಷಣೆ ಆಗುತ್ತೆ ಬಹಳ ಪ್ರಮುಖವಾಗಿರತಕ್ಕಂತ ನಿರ್ಧಾರವನ್ನ ಸಿಎಂ ತೆಗೆದುಕೊಳ್ಳೋರಿದ್ದಾರೆ ಹಾಗಾಗಿ ಇವತ್ತು ಕೂಡ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಆ ಬಗ್ಗೆ ಚರ್ಚೆ ಆಯಿತು ಚರ್ಚೆ ಆದ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಸಚಿವರು ಕೂಡ ಎರಡನೇ ಪ್ಯಾಕೇಜ್ ಗಳನ್ನು ನೀಡಬೇಕಾಗಿರತಕ್ಕಂತ ಅಗತ್ಯ ಮತ್ತು ಅನಿವಾರ್ಯತೆ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಅದಕ್ಕೆ ಸಿಎಂ ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಇಲ್ಲಿ ವೀಣಾ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರತಕ್ಕಂತದ್ದು ಇತ್ತೀಚೆಗೆ ಕೆಎಸ್ಆರ್ಟಿಸಿಯ ಸಿಬ್ಬಂದಿಗಳಿಗೆ ಸಂಬಳ ಆಗಬೇಕು ಅನ್ನೋ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಆರ್ಥಿಕ ನೆರವನ್ನು ಕೊಟ್ಟಿರತಕ್ಕಂತ ಹಿನ್ನೆಲೆಯಲ್ಲಿ ಒಂದಷ್ಟು ಆರ್ಥಿಕವಾದ ಹೊರೆ ಸರ್ಕಾರದ ಮೇಲಾಗಿದೆ ಆ ಕಾರಣಕ್ಕಾಗಿ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವಾಗ ಆ ವಿಚಾರದ ಬಗ್ಗೆ ಮುಖ್ಯಮಂತ್ರಿಗಳು ಪ್ರಸ್ತಾಪವನ್ನು ಮಾಡಿದ್ದಾರೆ ಯಾಕಂದ್ರೆ ಹಣಕಾಸು ಇಲಾಖೆ ಅಧಿಕಾರಿಗಳು ಕೂಡ ಆ ವಿಚಾರ ಪ್ರಸ್ತಾಪ ಮಾಡಿದಾಗ ಈ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅಂತಕಂತ ಮಾತನ್ನ ಹೇಳಿರುವ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಈ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಪ್ರಸ್ತಾಪವನ್ನು ಮಾಡಿದ್ರು ಯಾಕಂದ್ರೆ ಕೆಎಸ್ಆರ್ಟಿಸಿ ನೌಕರರಿಗೆ ಸಂಬಳ 2 ತಿಂಗಳಿಂದ ಆಗಿರಲಿಲ್ಲ ಅವರಿಗೆ ನಾಲ್ಕು ನಿಗಮಗಳ ನೌಕರರಿಗೆ ಸಂಬಳ ಕೊಡಲಿಕ್ಕೆ ಆರ್ಥಿಕ ನೆರವು ಕೊಡಲಾಗಿದೆ ಹಾಗಾಗಿ ಆ ಒಂದು ಕೋಟಾ ಜೊತೆಗೆ ಈಗ ಎರಡನೇ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕಾಗಿರತಕ್ಕಂತ ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಸೋ ಇರತಕ್ಕಂತ ಸಂಪನ್ಮೂಲದ ಕ್ರೋಢೀಕರಣದ ಆಧಾರದ ಮೇಲೆ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಲಿಕ್ಕೆ ಸಿಎಂ ನಿರ್ಧಾರ ಮಾಡಿದರೆ ಅದನ್ನು ಇವತ್ತು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿರತಕ್ಕಂತ ಹಿನ್ನೆಲೆಯಲ್ಲಿ ಮುಂದಿನ ವಾರ ಅಧಿಕೃತವಾಗಿ ಘೋಷಣೆ ಆಗುತ್ತೆ ಅಂತಕ್ಕಂತ ನಿರೀಕ್ಷೆಗಳು ಹೆಚ್ಚಾಗಿದೆ ಇನ್ನೊಂದು ಯಾಕಂದ್ರೆ ಬೇರೆ ಬೇರೆ ಸಮುದಾಯಗಳು ಸಹಾಯದ ನಿರೀಕ್ಷೆಯಲ್ಲಿದ್ದಾವೆ ಅಂದ್ರೆ ಮೀನುಗಾರ ಸಮುದಾಯ ಇರಬಹುದು ನೇಕಾರರು ಇರಬಹುದು ಅಡಿಗೆ ಸಹಾಯಕರು ಇರಬಹುದು ಮೆಕ್ಯಾನಿಕ್ಗಳು ಇರಬಹುದು ಸಿರಿ ಕಾರ್ಮಿಕರು ಇರಬಹುದು ಮತ್ತು ಬಹಳ ಪ್ರಮುಖವಾಗಿ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರಿಗೆ ಸೇವೆ ಸಲ್ಲಿಸಿ ಕಳೆದ ಒಂದು ವರ್ಷದಿಂದ ಸಂಬಳ ಇಲ್ಲದೆ ಇರತಕ್ಕಂಥವರಿಗೆ ಅತಿಥಿ ಉಪನ್ಯಾಸಕರಿಗೆ ವಿಶೇಷವಾಗಿರತಕ್ಕಂಥ ಆರ್ಥಿಕ ನೆರವನ್ನು ನೀಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಛಾಯಾಗ್ರಾಹಕರಿರ್ಬೋದು ಪತ್ರಿಕಾ ವಿತರಕರಿಗೆ ಎಲ್ಲರೂ ಕೂಡ ಒಂದು ಆರ್ಥಿಕವಾಗಿರತಕ್ಕಂಥ ಬೆಂಬಲ ಕೊಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳ ಈ ಒಂದು ವಿಶೇಷವಾಗಿರತಕ್ಕಂಥ ಆಸಕ್ತಿ ಮತ್ತು ಚಿಂತನೆಗೆ ಪೂರಕವಾಗಿ ಆರ್ಥಿಕ ಸಂಪರ್ಮದ ಕ್ರೋಢೀಕರಣ ಆದ ಬಳಿಕ ಒಂದು ಅಂತಿಮವಾಗಿರತಕ್ಕಂಥ ನಿರ್ಧಾರವನ್ನು ಸಿಎಂ ಅವರು ತೆಗೆದುಕೊಳ್ತಾರೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಆ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಮುಂದಿನ ವಾರ ಎರಡನೇ ವಿಶೇಷವಾಗಿರತಕ್ಕಂಥ ಪ್ಯಾಕೇಜ್ ಘೋಷಣೆ ಆಗ್ತಾ ಇದೆ ವೀಣಾ ಜೊತೆಗೆ ಆನಂದ ಬಹಳ ಕುತೂಹಲವನ್ನ ಕೆರಳಿಸಿರುವಂತಹ ಮತ್ತೊಂದು ವಿಚಾರ ಅಂತಂದ್ರೆ ಸಿಪಿ ಯೋಗೀಶ್ವರ ಅವರದು ಸೊ ಅವರು ಕೂಡ ಈಗ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧವೂ ಕೂಡ ಸಚಿವರು ಮುಗಿಬಿಡುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಇದೆ ಆ ಬಗ್ಗೆ ಏನಾದರೂ ಬೆಳವಣಿಗೆಗಳಾಗಿದೆಯಾ ನಾಯಕತ್ವ ವಿಚಾರ ಸಂಬಂಧಪಟ್ಟ ಹಾಗೆ ಸಿಪಿ ಯೋಗೇಶ್ವರ ಅವರು ದೆಹಲಿಗೆ ನೀಡಿರತಕ್ಕಂಥ ಭೇಟಿ ಆ ಭೇಟಿಯ ನಂತರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಆಗಿರತಕ್ಕಂಥ ಸಂಚಲನಕ್ಕೆ ಪೂರಕವಾಗಿ ಯಡಿಯೂರಪ್ಪರ ಪರ ವಿರೋಧವಾಗಿರತಕ್ಕಂಥ ಅಭಿಪ್ರಾಯಗಳು ವ್ಯಕ್ತವಾಗಿರತಕ್ಕಂಥದ್ದು ನಾಯಕರುಗಳ ಹೇಳಿಕೆಗಳು ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸಿದೆ ಇವತ್ತು ನಡೆದಿರತಕ್ಕಂಥ ಸಚಿವ ಸಂಪುಟ ಸಭೆಗೆ ಖುದ್ದು ಇವತ್ತು ಸಿಪಿ ಯೋಗೇಶ್ವರ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಆಗಬಹುದು ಅನ್ನುವಂಥ ಕುತೂಹಲ ಇದೆ ಮತ್ತು ಚರ್ಚೆ ಆಗತ್ತೆ ಅಂತಕ್ಕಂಥ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದ್ದಾವೆ ಯಾಕೆಂದರೆ ಸಿಪಿ ಯೋಗೇಶ್ವರ ನಾಯಕತ್ವ ಬದಲಾವಣೆಗೆ ಪೂರಕವಾಗಿರತಕ್ಕಂಥ
ಮಾಡತಕ್ಕಂತ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುತ್ತಿದ್ದಾರೆ ಅಂತಕಂತ ಆರೋಪವನ್ನ ಯಡಿಯೂರಪ್ಪ ಬಣದಲ್ಲಿ ಗುರುಸ್ಕೊಂಡಿರತಕ್ಕಂತ ಶಾಸಕರು ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯೋಗೇಶ್ವರನ ಟಾರ್ಗೆಟ್ ಆಗಿ ಇಟ್ಕೊಂಡು ಹೇಳಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ವಾಗ್ದಾಳಿಗಳು ಕೂಡ ಮುಂದುವರೆದಿದೆ. ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಆ ಬಗ್ಗೆ ಚರ್ಚೆ ಆಗಬಹುದು ಅನ್ನುವಂತ ನಿರೀಕ್ಷೆಗಳು ಕೂಡ ಇದ್ದಾವೆ. ಯಾಕೆಂದ್ರೆ ಇವತ್ತು ಸಂಪುಟ ಸಭೆಗೆ ಪರಿಸರ ಮತ್ತು ಪ್ರವಾಸೋದ್ಯಮ ಖಾತೆಗೆ ಸಂಬಂಧಪಟ್ಟಾಗಿ ಯಾವುದೇ ರೀತಿಯ ಸಬ್ಜೆಕ್ಟ್ ಇಲ್ಲ. ಇಷ್ಟಾದರೂ ಕೂಡ ಇವತ್ತು ಸಚಿವ ಸಂಪುಟ ಸಭೆಗೆ ಸಿಪಿ ಯೋಗೇಶ್ವರ ಆಗಮಿಸಿರತಕ್ಕಂತ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕಾರಣದ ಮೇಲೆ ಒಂದು ರೀತಿ ಪ್ರತಿಕೂಲ ಪರಿಣಾಮಕ್ಕೆ ಕಾರಣವಾಗಿರತಕ್ಕಂತ ನಾಯಕತ್ವ ಬದಲಾವಣೆ ಮತ್ತು ಅದರ ಒಟ್ಟಾರೆ ಬೆಳವಣಿಗೆ ಸಂಬಂಧಪಟ್ಟಾಗಿ ಚರ್ಚೆ ಆಗಬಹುದು ಅಂತ ಹೇಳಿ ನಿರೀಕ್ಷಿಸಿದ್ದಾವೆ. ಈ ಕ್ಷಣದವರೆಗೂ ಕೂಡ ಆ ಬಗ್ಗೆ ಚರ್ಚೆ ಆದ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಒಟ್ಟಲ್ಲಿ ಯಡಿಯೂರಪ್ಪ ಅವರ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥದ್ದು, ಅವರಿಗೆ ಗೌರವಯುತವಾಗಿರ್ತಕ್ಕಂಥ ವಿದಾಯವನ್ನು ಘೋಷಣೆ ಮಾಡ್ತಾರೆ ಅಂತಕ್ಕಂಥ ಒಂದು ಅಭಿಪ್ರಾಯಗಳು ಅಂತ ಒಂದು ಚರ್ಚೆಗಳು ಪಕ್ಷದ ಪಡಸಾಲೆಯಲ್ಲಿ ಕೇಳಿಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರಕವಾಗಿ ಎಲ್ಲ ಸಚಿವರುಗಳು ಸೇರಿರತಕ್ಕಂಥ ಸಂಪುಟ ಸಭೆಯಲ್ಲಿ ನಿಜವಾಗಲೂ ಅಂದರೆ ವಿಸ್ತೃತವಾಗಿ ಈ ಬಗ್ಗೆ ಚರ್ಚೆ ಆಗುತ್ತೆ ಅಂತಕ್ಕಂಥದ್ದು ಅಥವಾ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವೊಂದಷ್ಟು ಸಂದೇಶಗಳು ಕೂಡ ಸಂಪುಟ ಸಭೆಯಲ್ಲಿ ರವಾನೆ ಆಗಬಹುದು ಅಂತಕ್ಕಂಥ ಕುತೂಹಲ ಇದ್ದಾವೆ. ಹಾಗಾಗಿ ಈ ಕ್ಷಣದವರೆಗೂ ಕೂಡ ಏನು ಚರ್ಚೆ ಆಗಿಲ್ಲ. ಆದರೆ ಇನ್ನು ಕೆಲವು ಹೊತ್ತಲ್ಲಿ ಆ ಬಗ್ಗೆ ಚರ್ಚೆ ಆಗಬಹುದು ಅಂತಕ್ಕಂಥ ನಿರೀಕ್ಷೆಯೊಂದಿಗೆ ಸಚಿವ ಸಂಪುಟ ಸಭೆ ಇನ್ನೂ ಕೂಡ ಮುಂದುವರೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.